ಆದರೆ ಕುಂದಾಪುರ ಕನ್ನಡದಲ್ಲಿರುವಂತಹ ವೇಗದಿಂದಾಗಿ ಅಲ್ಲಿನ ಮಕ್ಕಳು ಅಲ್ಲಿನ ಜನಗಳು ವೇಗದ ಮನಸ್ಥಿತಿಯನ್ನೇ ಹೊಂದಿರಬೇಕಾಗತ್ತೆ. ಯಾಕಂದರೆ ಆ ಭಾಷೆ ಕಲಿಬೇಕಾದ್ರೆ ಅವನ ಚಟುವಟಿಕೆಯಲ್ಲಿ ಸ್ವಲ್ಪ ವೇಗದಿಂದ ಇರಬೇಕು. ನೀವು ಎಲ್ಲೂ ಬೇಕಾದರೂ ನೋಡಿ, ಕುಂದಾಪುರ ಕನ್ನಡದವರು ಸಕ್ಸಸ್ಫುಲ್ ಆಗ್ತಾರೆ. ಯಾಕೆ ಆಗ್ತಾರೆ? ತುಂಬ ಇಂಪಾರ್ಟೆಂಟ್ ಕಾರಣ, ಅವರ ಭಾಷೆಯಿಂದಾಗಿ. ಅವರ ಭಾಷೆಯಿಂದ ಮನಸ್ಥಿತಿ ಬೆಳೆಯುತ್ತೆ, ಮನಸ್ಥಿತಿಯಿಂದ ಯಶಸ್ಸು ಬೆಳೆಯುತ್ತೆ. ಹಾಗಾದರೆ ನಿಮ್ಮ ಮಕ್ಕಳಿಗೇನಾದರೂ ನೀವು ಕುಂದಾಪುರ ಭಾಷೆಯನ್ನು ಕಲಿಸ್ತಾ ಇಲ್ಲ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಬೇರೆಯವರ ಹಾಗೆ ಎಲ್ಲರ ಥರ ನಿಮ್ಮ ಮಕ್ಕಳಾಗೋ ಥರ ನೋಡ್ಕೋತಾ ಇದ್ದೀರಾ. ಈ ಮಂಗಳೂರು ಕಡೆ ಕುಂದಾಪುರ ಕನ್ನಡ ಯಾವಾಗಲೂ ಜಗಳ ಇದ್ದಿದ್ದು, ಕುಂದಾಪುರ ಕನ್ನಡ ತುಳು, ತುಳು ಕುಂದಾಪುರ ಕನ್ನಡ ಅಂತ. ಆದರೆ ಬರಬೇಕಾದ್ರೆ ಆ ಕಡೆಯಿಂದ ಈ ಕಡೆ ತುಂಬ ಜನ ಎಂಜೋಲರ್ ಅಂತ ಕೇಳಿದ್ರು. ಅಂದರೆ ಒಬ್ಬ ತುಳುವ ಕೂಡ ಬಂದಿಲ್ಲಿ ಕುಂದಾಪುರ ಕನ್ನಡದ ಫಂಕ್ಷನಿಗೆ ಕೆಲಸ ಮಾಡ್ತಿದ್ದಾನೆ. ಇದು ತುಂಬ ಒಳ್ಳೆಯ ವಿಚಾರ. ಯಾಕಂದರೆ ಹೇಗೆ ಒಬ್ಬ ಕುಂದಾಪುರ ಕನ್ನಡದ ಮಕ್ಕಳು ಕುಂದಾಪುರದ ಭಾಷೆಯನ್ನು ಕಲಿಬೇಕು, ಹಾಗೆ ಒಬ್ಬ ತುಳುವ ಇನ್ನೊಂದು ಭಾಷೆ ಕಲಿತರೆ ಅವನ ಬ್ರೈನ್ ಬೆಳೆಯುತ್ತೆ. ಅದೇ ರೀತಿ ಒಬ್ಬ ಕುಂದಾಪುರ ಕನ್ನಡದವ ತುಳು ಕಲಿತರೆ ಅವನ ಬ್ರೈನ್ ಬೆಳೆಯುತ್ತೆ. ಭಾಷೆ ಅನ್ನೋದು ಸಂವಹನ, ಅದರ ಜೊತೆಗೆ ರೆಕಾರ್ಡೆಡ್ ಹಿಸ್ಟ್ರಿ. ಹಾಗಿದ್ರೆ ಎಲ್ಲ ಭಾಳ ಖುಷಿ ಆಯ್ತು. ನಾನು ಜಾಸ್ತಿ ಕುಂದಾಪುರ ಕನ್ನಡ ಬರ್ತಿಲ್ಲ ನನಗೆ, ಆದರೆ ನಾನು ಒಂದು 6 ತಿಂಗಳು ಹರಾಡಿ ಹಂಗೆ ಕಮ್ಯುನಿಟಿ ಡೆವಲಪ್ಮೆಂಟ್ ಸೋಷಿಯಲ್ ವರ್ಕರ್ ಅಂತ ಕೆಲಸ ಮಾಡಿದೆ. ಅಂದರೆ ಸರ್ವೆ ಮಾಡ್ಕ ಮನೆ ಮನೆಗೆ ಹೋಗಿ, ಅಲ್ಲಿ ಹೋಗಿ ಯಾವ ಭಾಷೆಯಲ್ಲಿ ಯಾರಿದ್ದೀರಾ ಮನೆಯಲ್ಲಿ ಅಂದರೆ ಅರ್ಥನೇ ಇಲ್ಲ. ಮನೇಲಿ ಯಾರಿದ್ದೀರಾ ಅಂದರೆ ಮಾತ್ರ ಅರ್ಥ ಆಗೋದು. ಹಾಯ್ ಅಂತ ಕರೆದ್ರೆ ಮಾತ್ರ ಮನೆಯಿಂದ ಹೊರಗೆ ಬರೋದು. ಸೊ ಆ ಹಾಯ್ ಕರೆಕ್ಟ್. ಸೊ ಆಗ ಕಲ್ತಂಥ ಭಾಷೆ ಮೊದಲಿಗೆ ಕುಂದಾಪುರ ಕನ್ನಡ ಹಬ್ಬ. ಒಂದು ಭಾಷೆಯ ಹಬ್ಬ ಯಾಕೆ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕುಂದಾಪುರ ಕನ್ನಡ ಇದರಲ್ಲಿ ಈ ಭಾಷೆ ಮಾತಾಡೋರು ಆ ಧ್ವನಿ ಏನಿದೆ ಬೇರೆ ಭಾಷೆ ಮಾತಾಡೋರಿಗಿಂತ ಸ್ವಲ್ಪ ಲೌಡ್ ಆಗಿರುತ್ತೆ, ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಆ್ಯಂಡ್ ಈ ಭಾಷೆಯಲ್ಲಿ ಒಂದು ವೇಗ ಇದೆ. ಇದು ಯಾಕೆ ಬಂತು ಅಂತ ನಾವೇನಾದರೂ ನೋಡಿದ್ರೆ, ಈ ಕುಂದಾಪುರ ಅನ್ನೋದು ಕೃಷಿ ಪ್ರಧಾನವಾದಂಥ ಸಮಾಜ. ಮೊದಲಿಂದ ಕೂಡ ಕೃಷಿ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಅದರ ಜೊತೆಗೆ ಜನಸಾಂದ್ರತೆ ಯಾವ ಥರ ಇತ್ತು ಅಂದರೆ, ಇಲ್ಲೊಂದು ಮನೆ ಆದರೆ ಅಲ್ಲೊಂದು ಮನೆ, ಗದ್ದೆಯಲ್ಲಿ ಇಲ್ಲೊಬ್ಬ ಕೆಲಸ ಮಾಡ್ತಾಯಿದ್ರೆ ಆ ಕಡೆ ಇನ್ನೊಬ್ಬ ಕೆಲಸ ಮಾಡ್ತಾಯಿದ್ದ. ಹಾಗಾಗಿ ಆ ಭಾಷೆ ಇನ್ನೊಬ್ಬನಿಗೆ ದಾಟಬೇಕು ಅಂದರೆ ಜೋರಾಗಿ ಮಾತಾಡಬೇಕು, ಅದರ ಜೊತೆಗೆ ಜಾಸ್ತಿ ಪುರ್ಸೋತಿಲ್ಲದ ಕಾರಣದಿಂದ ವೇಗವಾಗಿ ಮಾತಾಡಬೇಕು. ಇದರಿಂದ ನಮ್ಮ ಭಾಷೆ ಹಾಗೆ ಬದಲಾಯಿತು. ಆದರೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು ನೀವು, ಅದರಿಂದ ನಮಗೆ ಮನುಷ್ಯರಾಗಿ ಕುಂದಾಪುರದ ಜನಗಳಿಗೆ ಏನು ಲಾಭ ಆಗಿದೆ ನಮ್ಮ ಭಾಷೆಯಿಂದ ಅಂತ. ಒಂದು ಚಿಕ್ಕ ಮಗು ಒಂದು ಭಾಷೆ ಕಲಿಬೇಕು ಅಂದರೆ ಅದರ ಬ್ರೈನಿನ ನರ್ವಸ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ. ಯಾಕಂದರೆ ಪ್ರತಿ ಭಾಷೆ ಕೂಡ ಕಲಿಬೇಕಾದ್ರೆ ಆ ಬ್ರೈನ್ ಅದಕ್ಕೆ ಅಡಾಪ್ಟ್ ಆಗಬೇಕು. ಭಾಷೆಗೆ ಬ್ರೈನ್ ಅಡಾಪ್ಟ್ ಆಗಬೇಕು, ಬ್ರೈನಿಗೆ ಭಾಷೆ ಅಡಾಪ್ಟ್ ಆಗಬೇಕು. ಆದರೆ ಕುಂದಾಪುರ ಕನ್ನಡದಲ್ಲಿರುವಂತಹ ವೇಗದಿಂದಾಗಿ ಅಲ್ಲಿನ ಮಕ್ಕಳು ಅಲ್ಲಿನ ಜನಗಳು ವೇಗದ ಮನಸ್ಥಿತಿಯನ್ನೇ ಹೊಂದಿರಬೇಕಾಗತ್ತೆ. ಯಾಕಂದರೆ ಆ ಭಾಷೆ ಕಲಿಬೇಕಾದ್ರೆ ಅವನ ಚಟುವಟಿಕೆಯಲ್ಲಿ ಸ್ವಲ್ಪ ವೇಗದಿಂದ ಇರಬೇಕು. ನೀವು ಎಲ್ಲೂ ಬೇಕಾದರೂ ನೋಡಿ, ಕುಂದಾಪುರ ಕನ್ನಡದವರು ಸಕ್ಸಸ್ಫುಲ್ ಆಗ್ತಾರೆ. ಯಾಕೆ ಆಗ್ತಾರೆ? ತುಂಬ ಇಂಪಾರ್ಟೆಂಟ್ ಕಾರಣ, ಅವರ ಭಾಷೆಯಿಂದಾಗಿ. ಅವರ ಭಾಷೆಯಿಂದ ಮನಸ್ಥಿತಿ ಬೆಳೆಯುತ್ತೆ, ಮನಸ್ಥಿತಿಯಿಂದ ಯಶಸ್ಸು ಬೆಳೆಯುತ್ತೆ. ಹಾಗಾದರೆ ನಿಮ್ಮ ಮಕ್ಕಳಿಗೇನಾದರೂ ನೀವು ಕುಂದಾಪುರ ಭಾಷೆಯನ್ನು ಕಲಿಸ್ತಾ ಇಲ್ಲ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಬೇರೆಯವರ ಹಾಗೆ ಎಲ್ಲರ ಥರ ನಿಮ್ಮ ಮಕ್ಕಳಾಗೋ ಥರ ನೋಡ್ಕೋತಾ ಇದ್ದೀರಾ. ಆದರೆ ನಿಮ್ಮ ಭಾಷೆಯನ್ನು ಕಲಿಸಿದಾಗ, ಆ ವೇಗ ಅವರಿಗೆ ಹೊಂದಿಕೊಂಡಾಗ, ಅವ್ರು ಯಾವ ರೀತಿ ಬೆಳೀತಾರೆ ಅದು ಇಲ್ಲಿ ತನಕ ಕುಂದಾಪುರದವ್ರನ್ನ ಎಲ್ಲ ಕಡೆ ಯಾವುದು ಯಶಸ್ಸು ಮಾಡಿದೆ ಅದೊಂದು ಸೂತ್ರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಭಾಷೆ ನಿಮ್ಮ ಗೆಲುವು. ಹಾಗಾಗಿ ಯಾರೆಲ್ಲ ಕುಂದಾಪುರದವರಿದ್ದೀರಾ, ನಿಮ್ಮ ಭಾಷೆಯನ್ನು ಗೌರವದಿಂದ ಪ್ರೀತಿಸಿ ಆ್ಯಂಡ್ ಸೆಲೆಬ್ರೇಟ್ ಮಾಡಿ. ಅದರ ಜೊತೆಗೆ ನಾನೊಂದು ಬಹಳ ಖುಷಿಯ ವಿಚಾರ ನೋಡಿದೆ, ಈ ಮಂಗಳೂರು ಕಡೆ ಕುಂದಾಪುರ ಕನ್ನಡ ಯಾವಾಗಲೂ ಜಗಳ ಇದ್ದಿದ್ದು, ಕುಂದಾಪುರ ಕನ್ನಡ ತುಳು, ತುಳು ಕುಂದಾಪುರ ಕನ್ನಡ ಅಂತ. ಆದರೆ ಬರಬೇಕಾದ್ರೆ ಆ ಕಡೆಯಿಂದ ಈ ಕಡೆ ತುಂಬ ಜನ ಎಂಜೋಲರ್ ಅಂತ ಕೇಳಿದ್ರು. ಅಂದರೆ ಒಬ್ಬ ತುಳುವ ಕೂಡ ಬಂದಿಲ್ಲಿ ಕುಂದಾಪುರ ಕನ್ನಡದ ಫಂಕ್ಷನಿಗೆ ಕೆಲಸ ಮಾಡ್ತಿದ್ದಾನೆ. ಇದು ತುಂಬ ಒಳ್ಳೆಯ ವಿಚಾರ. ಯಾಕಂದರೆ ಹೇಗೆ ಒಬ್ಬ ಕುಂದಾಪುರ ಕನ್ನಡದ ಮಕ್ಕಳು ಕುಂದಾಪುರದ ಭಾಷೆಯನ್ನು ಕಲಿಬೇಕು, ಹಾಗೆ ಒಬ್ಬ ತುಳುವ ಇನ್ನೊಂದು ಭಾಷೆ ಕಲಿತರೆ ಅವನ ಬ್ರೈನ್ ಬೆಳೆಯುತ್ತೆ. ಅದೇ ರೀತಿ ಒಬ್ಬ ಕುಂದಾಪುರ ಕನ್ನಡದವ ತುಳು ಕಲಿತರೆ ಅವನ ಬ್ರೈನ್ ಬೆಳೆಯುತ್ತೆ. ಭಾಷೆ ಅನ್ನೋದು ಸಂವಹನ, ಅದರ ಜೊತೆಗೆ ರೆಕಾರ್ಡೆಡ್ ಹಿಸ್ಟ್ರಿ. ಎಕ್ಸಾಂಪಲ್, ಒಂದು ಕೆಟ್ಟ ಪದ ಹೇಳ್ಬೋದಾಗುತ್ತಿಲ್ಲ, ನಮ್ಮೆಲ್ಲ ಕಡೆ ಬ್ಯಾವರ್ಸಿ ಅಂತ ಬೈತೀವಿ. ಅದು ಏನು ಹೇಳುತ್ತೆ ಅಂದರೆ, ಬೇವಾರಿಸ್ ಅನ್ನುವಂಥ ಉರ್ದು ಪದದ ಅಪಭ್ರಂಶ ಅದು. ಹಾಗಾದರೆ ನಮಗೂ ಮತ್ತು ಉರ್ದುಗೂ ಒಂದು ಕನೆಕ್ಷನ್ ಇತ್ತು ಅಂತ ಅದನ್ನು ಹೇಳ್ತಾ ಇದೆ. ಹಾಗಾಗಿ ಭಾಷೆ ಅನ್ನೋದು ಬರೀ ಪದಗಳು ಮಾತ್ರ ಅಲ್ಲ, ನಾವು ಯಾರು, ನಮ್ಮ ಸಂಸ್ಕೃತಿ, ನಾವೆಂಥ ಜನ, ನಾವು ಹೇಗೆ ಬದುಕಿದ್ವಿ, ನಮ್ಮ ಬ್ರೈನ್ ಯಾವ ಥರ ಡೆವಲಪ್ ಆಯಿತು, ನಾವು ಯಾವ ಹೇಗೆ ಉಗಮ ಆದ್ವಿ, ಇದೆಲ್ಲವನ್ನು ಹೇಳುವಂಥ ವಿಚಾರ. ಹಾಗಾಗಿ ನಿಮ್ಮ ಭಾಷೆನ ಅಗಾಧವಾಗಿ ಪ್ರೀತಿಸಿ, ಬೇರೆ ಭಾಷೆಯ ಗೌರವ ಇರಲಿ,
ಅದೆಲ್ಲದರ ಜೊತೆ ಬದುಕನ್ನ ಪ್ರೀತಿಸಿ. ಆ್ಯಂಡ್ ನಮ್ಮ ಸಿನಿಮಾ ಆಗಸ್ಟ್ 25ಕ್ಕೆ ರಿಲೀಸ್ ಆಗ್ತದೆ, ದಯವಿಟ್ಟು ನೋಡಿ. ಆ್ಯಂಡ್ ಅದೇ ರೀತಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂಥ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನೋಡಿ. ಆ್ಯಂಡ್ ನನ್ನ ಇನ್ನೊಬ್ಬ ಗೆಳೆಯ ಸಪ್ತಸಾಗರದ ಆಚೆ ಅನ್ನುವಂಥ ಬರ್ತಾ ಇದ್ದಾರೆ ಸೆಪ್ಟೆಂಬರ್ 1ಕ್ಕೆ, ರಕ್ಷಿತ್ ಶೆಟ್ಟಿ, ಅವ್ರ ಸಿನಿಮಾ ಕೂಡ ನೋಡಿ. ಆ್ಯಂಡ್ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಇದರ ವತಿಯಿಂದ ನಿಮಗೊಂದು ಪುಟ್ಟ ಗೌರವ. ರಾಜ್ಬಿ ಶೆಟ್ರೆ, ಕನ್ನಡ ಸಿನಿಮಾದ ಇನ್ನಷ್ಟು ಸತ್ವವನ್ನು ಇನ್ನಷ್ಟು ಹೆಚ್ಚಿಸುವ ಶಕ್ತಿ ನಿಮಗಿದೆ, ಅದು ಸಾಕಾರಗೊಳ್ಳಿ ಅಂತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಶೆಟ್ರೆ, ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.